ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಎಲುವಳ್ಳಿ ರಮೇಶ್ ಇಂದು ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ ಸುತ್ತಮುತ್ತ ಈ ಬಾರಿ ಕಾಂಗ್ರೆಸ್ ಬೆಂಬಲಿಸುವಂತೆ ಕರಪತ್ರ ಹಂಚಿಕೆ ಮಾಡಿ ಮತದಾರರ ಮನವೊಲಿಸುವ ಪ್ರಚಾರ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಲಂಚಮುಕ್ತ ಕ್ಷೇತ್ರವನ್ನಾಗಿಸುವ ಸಂಕಲ್ಪ ಮಾಡಿದ್ದೇನೆ. ದ್ರಾಕ್ಷಿ ಬೆಳೆಗೆ ರಾಜ್ಯದಲ್ಲಿಯೇ ಉನ್ನತ ಸ್ಥಾನದಲ್ಲಿರುವ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಾರಸ ಉತ್ಸವ ನಡೆಯಬೇಕಿತ್ತು. ಆದರೆ ವೈನ್ ಬೋರ್ಡ್ ಅಧ್ಯಕ್ಷ ರವಿನಾರಾಯಣ ರೆಡ್ಡಿ ಅವರ ಸ್ವಂತ ಗೌರಿಬಿದನೂರಲ್ಲಿ ಮಾಡುತ್ತಿದ್ದಾರೆ. ಇದರಿಂದ ಸಾವಿರಾರು ಸಂಖ್ಯೆ ದ್ರಾಕ್ಷಿ ಬೆಳೆಗಾರರಿಗೆ ಆ ಲಾಭವೂ ಸಿಗದಂತಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಮಾಡಿಸುವ ಇಚ್ಛಾಶಕ್ತಿಯು ಸಚಿವರಿಗಿಲ್ಲ ಎಂದು ಸುಧಾಕರ್ ವಿರುದ್ಧ ಕುಟುಕಿದ್ರು. ಇವತ್ತು ಈ ತಾಲೂಕಲ್ಲಿ ಸರಿ ಸುಮಾರು 8-10 ಸಾವಿರ ಎಕರೆ ದ್ರಾಕ್ಷಿ ಇದೆ. ನೀವು ಹೇಳ್ದಂಗೆ ಇಲ್ಲಿ ಮಾಡಬೇಕಾಗಿತ್ತು. ಅವರು ವೈನ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದಾರೆ ರವಿನಾರಾಯಣ ರೆಡ್ಡಿ ಅವರು. ಅವರು ತಾಲೂಕಲ್ಲಿ ಅವ್ರು ಮಾಡ್ಕೋತಾ ಇದ್ದಾರೆ. ಅದನ್ನು ಮಂತ್ರಿಗಳಾದವರು ಅದನ್ನು ಈ ತಾಲೂಕಲ್ಲಿ ಜಾಸ್ತಿ ದ್ರಾಕ್ಷಿ ಬೆಳೆಗಾರಿದ್ದಾರೆ ಅವ್ರು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಜಿಲ್ಲಾ ಕೇಂದ್ರ ಸ್ಥಾನ ಇದು, ಇದು ಮಾಡಬೇಕಾಗಿದೆ. ಡ್ಯೂಟಿ ಯಾರ್ದು? ಜಿಲ್ಲಾ ಮಂತ್ರಿಗಳದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದು. ಅದು ಗೋರಿಬ್ನ ತಾಲೂಕೆಲ್ಲ ಹುಡುಗರು 10 ಎಕರೆ ದ್ರಾಕ್ಷಿ ಇಲ್ಲ ನಂಗೆ ಗೊತ್ತಿದ್ದಂಗೆ. ಅಂಥ ಕಡೆ ತಗೊಂಡು ಮಾಡಿ ಪ್ರಯೋಜನ ಏನದೇ ಇಲ್ಲಿ ಮಾಡಿದ್ರೆ. ಸುತ್ತ ಶಿಲ್ಗಡ್ ತಾಲೂಕಲ್ಲೂ ಜಾಸ್ತಿ ಇದೆ, ಪಕ್ಕದ ತಾಲೂಕು. ಈ ಮಧ್ಯೆ ಗುಡಿಬಂಡೆ ಬಾಗೇಪಲ್ಲಿ ಕೂಡ ದ್ರಾಕ್ಷಿ ಇದೆ, ದ್ರಾಕ್ಷಿ ತೋಟಗಳು ಜಾಸ್ತಿ ಇದೆ. ವೈನ್ ಮಾಡೋಂಥ ಬೆಂಗಳೂರು ಬ್ಲೂ ದ್ರಾಕ್ಷಿ ಕೂಡ ಬೆಳೀತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ವೈನ್ ಮಾಡೋಂಥದ್ದು ವೈನ್ ದ್ರಾಕ್ಷಿಗಳೇ 200 ಎಕರೆ ಒಬ್ಬೇ ಪಾರ್ಟಿ ಮಾಡಿದ್ದಾರೆ. ಹಂಗಾಗಿ ಇಲ್ಲಿ ಮಾಡಿದ್ರೆ ನೀವು ಹೇಳ್ದಂಗೆ ಒಂದು ಅರ್ಥ ಇತ್ತು. ನಗರದ ಟೌನ್ ಹಾಲ್ ಬಳಿ ಪ್ರಚಾರ ಮಾಡಿದ್ದ ಎಲುವಳ್ಳಿ ರಮೇಶ್ ಅವರು ಶಾಂತಾ ಮೊಬೈಲ್ ಕ್ಲಿನಿಕ್ ಸಿಬ್ಬಂದಿ ನಡೆಸುತ್ತಿದ್ದ ಆರೋಗ್ಯ ತಪಾಸಣೆ ವೇಳೆ ಅವರ ಸಿಬ್ಬಂದಿಗೂ ಕರಪತ್ರ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.